ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾಜಿ ಮಹಾಪೌರರಾದ ಹಾಗೂ ಹಿರಿಯ ಮುಖಂಡರಾದ ದಶರಥ್ ಬಾಬು ವಂಟಿ ಅಣ್ಣವರು ಹಾಗೂ ನಮ್ಮ ಕಲಬುರಗಿ ದಕ್ಷಿಣ ಮತ ಕ್ಷೇತ್ರದ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗರಾಜ್ ತಾರಕಲ್ ಅವರು ಹಾಗೂ ನಾಗೇಂದ್ರಪ್ಪ ಸಿರಿಕರ್ ಅಣ್ಣವರು ಮಲ್ಲಿಕಾರ್ಜುನ್ ನಿಲ್ಲೂರವರು ರಾಜು ಮುತ್ತೇದರ್ ಅವರು ಹಾಗೂ ಮೀನಾಕ್ಷಿ ಸಹೋದರಿಯಾದ ಮೀನಾಕ್ಷಿ ಮುತ್ತೇದರ್ ಅವರು ಹಾಗೂ ಇವತ್ತು 75ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ PDA ಇಂಜಿನಿಯರಿಂಗ್ ಕಾಲೇಜ್ ಎದುರಿನ ಸರ್ಕಲ್ನಲ್ಲಿ ಇವತ್ತು ಆಕಾಶ್ರವರ ನೇತೃತ್ವದಲ್ಲಿ ಒಂದು ಗಣರಾಜ್ಯೋತ್ಸವ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಆಚರಿಸಿದ್ದಾರೆ ಹಾಗೂ ಒಂದು 2 ಕಿಲೋಮೀಟ್ರ್ ಒಂದು ಫ್ಲ್ಯಾಗ್ ಲೆಂತ್ನಲ್ಲಿ ಉದ್ದಕ್ಕಿನಲ್ಲಿ 2 ಕಿಲೋಮೀಟ್ರ್ ಫ್ಲ್ಯಾಗ್ ಒಂದು ಆಚರಿಸುವ ಮೂಲಕ ಏನೊಂದು ನಮ್ಮ ಆಕಾಶ್ರವರು ಬಹಳ ಒಂದು ಅಭಿಮಾನ ಒಂದು ದೇಶಭಕ್ತಿ ಅವರು ತೋರಿಸಿದ್ದಾರೆ ಹಾಗೂ ಆಕಾಶ ಬಹಳ ಒಳ್ಳೆಯ ಒಂದು ಯುವಕ ಹಾಗೂ ಬಹಳ ಎಲ್ಲರ ಜೊತೆಯಲ್ಲಿ ಒಂದು ಹೊಂದಿಕೊಳ್ಳುವ ಯುವಕ ಹಾಗೂ ಎಲ್ಲರ ಜೊತೆಯಲ್ಲಿ ಒಂದು ನಯವಿನಯದಿಂದ ನಡೆದುಕೊಳ್ಳುವ ಯುವಕ ಆಕಾಶ್. ಆಕಾಶ್ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿ ಇದೆ ಹಾಗೂ ಆಕಾಶ ಸದಾ ಜನಸೇವೆಯಲ್ಲಿ ಬರ್ರಿ ಆಕಾಶ್ ಮಲ್ಲಿಕಾರ್ಜುನ್ ಬರ್ರಿ ಆಕಾಶ ಸದಾ ಬರ್ರಿ ಆಕಾಶ್ ಸದಾ ಒಂದು ಜನಸೇವೆಯಲ್ಲಿ ಅವರು ಮುಂದು ಹಾಗೂ ಸ್ವಂತ ಕೆಲಸ ಸ್ವಂತ ಮನೆಯ ಕೆಲಸಕ್ಕಿಂತಲೂ ಸಮಾಜ ಸೇವೆಯೇ ಹೆಚ್ಚಿಗೆ ಅಂತೇಳಿ ಅವರು ಹೆಚ್ಚಿನ ಒಂದು ಸಮಾಜ ಸೇವೆ ಕೆಲಸಕ್ಕೆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೂ ಏನು 75ನೇ ಗಣರಾಜ್ಯೋತ್ಸವ ಅಂಗವಾಗಿ ಏನು ಆಕಾಶ್ರವರು ಬಹಳ ಒಳ್ಳೆಯ ಒಂದು ಗಣರಾಜ್ಯೋತ್ಸವ ಒಂದು ವಿಭಿನ್ನವಾಗಿ ಹಾಗೂ ಬಹಳ ಒಂದು ಅದ್ಭುತವಾಗಿ ಒಂದು ಆಚರಿಸಿದೆ 2 ಕಿಲೋಮೀಟ್ರ್ ಉದ್ದದ ಒಂದು ಫ್ಲ್ಯಾಗ್ ಮೂಲಕ ಹಾಗೂ ಅವರಿಗೆ ಒಂದು ದೇವರ ಒಂದು ಒಳ್ಳೆಯ ಆಯುಷ್ಯ ಒಂದು ಹೆಚ್ಚಿನ ಒಂದು ಶಕ್ತಿ ಕುಳ್ಳಿ ಅವರಿಗಿನ್ನ ಹೆಚ್ಚಿನ ಜನಸೇವೆ ಹಾಗೂ ಹೆಚ್ಚಿನ ಸಮಾಜಸೇವೆ ಮಾಡಲಿಕ್ಕೆ ಹಾಗೂ ಏನು 75ನೇ ಗಣರಾಜ್ಯೋತ್ಸವ ಒಂದು ಮಹಾತ್ಮ ಗಾಂಧಿಯವರು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಸಂವಿಧಾನ ಆ ಸಂವಿಧಾನದ ಮೂಲಕ ನಾವೆಲ್ಲರೂ ಎಲ್ಲ ಸರ್ವ ಸಮಾಜದವರಿಗೆ ಒಳ್ಳೆಯ ಒಂದು ನ್ಯಾಯ ಒದಗಿಸಿಕೊಟ್ಟಂಥ ನಾಯಕ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರೂ ನಾವು ಸರ್ವ ಸಮಾಜದವರು ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯೋಣ ಹಾಗೂ ಒಳ್ಳೆಯ ಒಂದು ನಡೆ ನುಡಿಯ ಮೂಲಕ ಒಳ್ಳೆಯ ಒಂದು ಸಮಾಜ ಕಟ್ಟೋಣ ಒಳ್ಳೆಯ ಒಂದು ರಾಜ್ಯ ಕಟ್ಟೋಣ ಒಳ್ಳೆಯ ಒಂದು ದೇಶ ಕಟ್ಟೋಣ ಎಲ್ಲರೂ ಸೇರಿ ಅಂತಂತೇಳಿ ಇನ್ನೊಮ್ಮೆ ನಮ್ಮ ಆಕಾಶ್ರವರಿಗೆ ಇನ್ನೂ ದೇವರ ಹೆಚ್ಚಿನ ಶಕ್ತಿ ಕುಳ್ಳಿ ಅಂತಂತೇಳಿ ಎಲ್ಲರ ಜೊತೆಯಲ್ಲಿ ಒಂದು ಕಲ್ಲ ಸಕ್ಕರೆಯಂತೆ ಆಕಾಶ್ರವರು ಎಲ್ಲರ ಜೊತೆಗೆ ಸರ್ವ ಸಮಾಜದವ್ರ ಜೊತೆಗೆ ಅವರಿದ್ದಾರೆ ಅವರಿಗೆ ದೇವರ ಆಯುಷ್ಯ ಆರೋಗ್ಯ ಸಂಪತ್ತು ಹೆಚ್ಚಿನ ರೀತಿ ಕೊಳ್ಳಿ ಹಾಗೂ ಎಲ್ಲರಿಗೆ ಇನ್ನೊಮ್ಮೆ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ನಾನು ಎರಡು ಮಾತಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಲಬುರಗಿ. ಸಂವಿಧಾನ ರಚಿಸಿದ್ದರು ಅಂಬೇಡ್ಕರ್ ಅವರು, ಅದು 1950ರಲ್ಲಿ ಜಾರಿಗೆ ಬಂತು. ಪ್ರತಿಯೊಬ್ಬರು ಮನುಷ್ಯಗೂ ಕಟ್ಟ ಕಡೆ ಹಕ್ಕು, ಅವ್ರದ್ದೇ ಆದ ಅಭಿಪ್ರಾಯ ವ್ಯಕ್ತಪಡಿಸೋಕ್ಕೆ ಸಂವಿಧಾನ ತುಂಬ ಮಹತ್ವವಾದದ್ದು. ಅದನ್ನು ಅಂಬೇಡ್ಕರ್ ಅವರು ಎಲ್ಲ ಗಣ್ಯರೆಲ್ಲ ಕಲಿತು ಜಾರಿಗೆ ತಂದರು. ಅದನ್ನು ಈ ದಿನವಾಗಿ ಆಚರಿಸ್ತಾ ಇದ್ದೀವಿ. ಹಾಗೆ ಇವತ್ತು ಆಕಾಶ್ ಅವರು ವಿಭಿನ್ನವಾಗಿ 2 ಕಿಲೋಮೀಟರ್ವರೆಗೆ ಧ್ವಜಾರೋಹಣವನ್ನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಎಲ್ರಿಗೂ ಶುಭವಾಗಲಿ ಅಂತ ಹಾರೈಸ್ತಾರೆ. ಒಂದು ನಮ್ಮ ದೇಶಕ್ಕೆ ಸರ್ವರಿಗೂ ಸಮಾನವಾದಂಥ ಹಕ್ಕನ್ನು ನೀಡಿ ಇಡೀ ಭಾರತ ದೇಶದಲ್ಲಿ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಒಂದು ಸಾಮಾಜಿಕ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ನೆನೆಯುತ್ತಾ ಎಲ್ಲರಿಗೂ ಕೂಡ 75ನೆಯ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದು ನಮ್ಮ ಸ್ನೇಹಿತ ಆಗಿರ್ತಕ್ಕಂಥ ಆಕಾಶ್ ಒಂದು 2 ಕಿಲೋಮೀಟ್ರ್ ಉದ್ದದ ಧ್ವಜವನ್ನು ಇವತ್ತು ಪ್ರದರ್ಶಿಸುವ ಮುಖಾಂತರ ಈ ದೇಶದಲ್ಲಿ ಇರತಕ್ಕಂಥ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾನೆ. ಈ ಅಭಿಮಾನವನ್ನು ಎಲ್ಲರಿಗೂ ಕೂಡ ಇದೇ ರೀತಿಯಾದಂಥ ಅಭಿಮಾನ ಬರಬೇಕು. ಅದರ ಜೊತೆ ಜೊತೆಯಲ್ಲಿ ಏನು 300 ವರ್ಷಗಳ ಹಿಂದೆ ಬ್ರಿಟಿಷರನ್ನು ಈ ದೇಶದಿಂದ ಅವರ ಹತ್ರ ನಾವು ಸ್ವತಂತ್ರವನ್ನು ಪಡೆದ ನಂತರ ನಮ್ಮ ದೇಶಕ್ಕೆ ಒಂದು ಪ್ರತ್ಯೇಕವಾದಂಥ ಕಾನೂನನ್ನು ರೂಪಿಸಿಕೊಟ್ಟಿರ್ತಕ್ಕಂಥ ದಿನವೇ ನಾವು ಸಂವಿಧಾನ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಅಂದು ಸಂವಿಧಾನವನ್ನು ಅರ್ಪಿಸಿರ್ತಕ್ಕಂಥ ದಿನ ಇದು. ಅದಕ್ಕಾಗಿ ನಾವೆಲ್ಲರೂ ಕೂಡ ಈ ಒಂದು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ಈ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸುತ್ತಾ ನಾವು ಎಲ್ಲರೂ ಕೂಡ ಈ ಗಣರಾಜ್ಯೋತ್ಸವದಲ್ಲಿ ಪಾಲ್ಗೊಳ್ಳೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ